ನಾನು ತೀರ ಪಡ್ವಿ, ನನ್ ಭಿಕ್ಷೆ ಬೇಡ್ತಾ ಇದ್ದೀನಿ, ನನ್ ಮಗುಗೆ ಕೂಪನ್ ಅಲ್ಲಿ ಹೆಸರು ಕುಣಿಸ್ಕೊಡಿ ಸರ್, ಸಾರ್ ನೀವ್ ಎಲ್ಲೇ ಇದ್ರೆ ನನ್ ಮಗು ಕೂಪನ್, ನನ್ ಮಗು ಸರ್ ನನ್ ಜೀವ ಹೋದ್ರೆ ಪರವಾಗಿಲ್ಲ, ನನ್ ಮಗು ಬೇಕು ಸರ್ ನನ್ಗೆ, ನನ್ ಮಗು ಬೇಕು, ಬೇಕಾದ್ರೆ ಕತ್ತೆ ಕೊಯ್ಕೊತೀನಿ ನನ್ ಮಗುಗೋಸ್ಕರ ಸರ್. ಆಸ್ಪತ್ರೆಯಲ್ಲಿ ಇರೋ ಮಗು ನೋವು ತಿನ್ನೋ ಮಗು ನನ್ ಡಿಸ್ಚಾರ್ಜ್ ಮಾಡ್ಕೊ ಕರ್ಕೊ ಬಂದಿದ್ದೀನಿ, ನನಗೆ ಸರ್ವರ್ ಬಿಟ್ಟಿದ್ ನೋವು ಇದು ತಪ್ಪು, ಇದು ಮಾಡ್ತಾರ ಸರ್ವರ್ ಕೊಳ್ಳೇಬೇಕು, ಕೊಳ್ಳೇಬೇಕು ಸರ್ವರ್, ಮತ್ತೆ ಬಡವರು ಕೊಳ್ಳೇಬೇಕು. ರಾಜ್ಯ ಸರ್ಕಾರಗಳಿರೋದು ಜನಗಳಿಗೆ ಸಹಾಯ ಮಾಡ್ಲಿಕ್ಕೆ, ನಿಮ್ಗೆ ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿ. ನನ್ ಮಗು ಕಿಡ್ನಿ ಇನ್ಫೆಕ್ಷನ್, ಲಿವರ್ ಮುದ್ಕೋತದೆ, ಹೊಟ್ಟೆಲ್ ಗಟ್ಟೈತೆ ಸರ್, ನನ್ ಮಗು ಹೋದ್ರೆ ಆಸ್ಪತ್ರೆಯಲ್ಲಿ ಕೂಪನ್ ಅಲ್ಲಿ ಹೆಸರೈತೆ ಅಂತ ಕೇಳ್ತಾರೆ, ಇಲ್ಲ ಅಂದ್ರೆ ಬಿಲ್ ಮಾಡ್ತಾರೆ. ಬಿಪಿಎಲ್ ಕಾರ್ಡ್ ಅಲ್ಲಿ ನನ್ ಮಗುಗ್ ದಾಖಲಾತಿ ಹೆಸರು ಹಾಕಿದ್ರೆ ನಾವ್ ಎಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳೋರು. ಬೆಳಗ್ಗೆಯಿಂದ ಕಾಯ್ಕೊಂಡು ಮೇಡಮ್ ಹತ್ರ ಇಲ್ಲ ರಿಕ್ವೆಸ್ಟ್ ಮಾಡಿದ್ರು, ಅಲ್ಲಿ ಸರ್ವರ್ ಸಿಕ್ಕಿಲ್ಲ, ತಪ್ಪು ಮೇಡಮ್ ಅಲ್ಲ ಸರ್ವರ್ ಇವ್ರು ಕೊಟ್ರೆ ಸರ್ ಅವ್ರು ಮಾಡ್ತಾ ಇದ್ರು, ಮಗುಗೆ ಸರ್ವರ್ ಬಿಡಿ ಸರ್ ಅಂತ ಕೇಳ್ತಾ ಇದ್ದೀನಿ. ನಮ್ಮಂತೆ ತೀರಾ ಬಡವ್ರು ಎಷ್ಟೋ ಜನ ಇದ್ದಾರೆ, ಅವ್ರಿಗೂ ಒಂದು ನಮ್ಮಿಂದ ಒಂದು ಸಹಾಯ ಆಗ್ಲಿ ಅಷ್ಟೇ ಕೇಳ್ಕೊಳ್ಳೋದು. ನಾವು ನಿಮ್ಗೆ ನಮ್ ಚಿನ್ನ ಕೊಡಿ ಬೆಳ್ಳಿ ಕೊಡಿ ಅಂತ ನಾವು ನಿಮ್ಗೆ ಕೇಳಲ್ಲ, ಬೇಕು ನನ್ಗೆ ನನ್ ಮಗು ನನಗ್ ಬೇಕು, ಇನ್ನೊಂದು ಮಗು ಬೇಕು ನನ್ಗೆ, ನನಗ್ ಬೇಕು ಸರ್, ಬೇಕಾದ್ರೆ ನಿಮ್ ಕಾಲ್ ಬಿತ್ಕೋತೀನಿ ಸರ್, ಸರ್ ಐದು ವರ್ಷದಿಂದ ನನ್ ಮಗುಗಿದೆ ಸರ್. ಸಮಸ್ಯೆ ಹೇಳ್ತಿರಲ್ವಾ, ನಿಮ್ ಕ್ಷೇತ್ರದಲ್ಲಿ ತನ್ವೀರ್ ಸೇಠ್ ಎಂ ಎಲ್ ಎ ಅವ್ರು ಇದ್ದಾರೆ, ಅವ್ರು ಯಾರು ಏನ್ ಸಹಾಯ ಮಾಡಲ್ಲ ಮಗುಗೆ? ಸಹಾಯ ಮಾಡಲ್ಲ ಸರ್, ಇದೇನೆ ತನ್ವೀರ್ ಸೇಠ್ ಅಂತ ನಾವ್ ಕಾಲ್ ಮುಗ್ದು ಮನೆಗಳಿಲ್ಲ ಅಂತ ನಮ್ಮ ಅಕ್ಕ ನಾವು ಎಲ್ಲ ಕಾಲ್ ಮುಗ್ದು ಕಾಲ್ ಮುಂದ್ರೆ ನಾವು ತಲೆ ಕೆಡಿಸ್ಕೊಂಡಿಲ್ಲ. ಮೈಸೂರಿನವರೇ ಆದಂತಹ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಅಂದರೆ, ಅವರು ಭರವಸೆ ಕೊಟ್ಟಂಗೆ 5 ಗ್ಯಾರಂಟಿಗಳನ್ನು ಈಗಾಗಲೇ ಘೋಷಣೆ ಮಾಡಿದರೆ ಅದು ಜಾರಿಯಲ್ಲಿದೆ ಅಂತ ಹೇಳ್ತಾರೆ. 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ ಬಳಿಕ ಆಹಾರ ಇಲಾಖೆಯ ಒಂದು ಸಾಫ್ಟ್ವೇರ್ ಮಾಡ್ತಿರ್ತಕ್ಕಂಥ ಕೆಲಸ ಏನಿದೆ, ಅದು ಎಷ್ಟರ ಮಟ್ಟಿಗೆ BPL ಕಾರ್ಡ್ ಹೋಲ್ಡರ್ಗಳಿಗೆ ಜೀವವನ್ನು ಹಿಂಡ್ತಾ ಇದೆ ಅನ್ನೋದಕ್ಕೆ ಮಲ್ಲಿಗೆನಗರಿ ಮೈಸೂರಿನ ಒಂದು ಬಡ ಕುಟುಂಬದ ವೇದನೆಯನ್ನು ನಾನು ನಿಮ್ಮ ಮುಂದೆ ಇಡ್ತಕ್ಕಂಥ ಕೆಲಸ ಮಾಡ್ತೀನಿ. ಯಾಕಂದರೆ ಮನುಷ್ಯನಿಗೆ ಲೈಫ್ ಗ್ಯಾರಂಟಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ಜೀವಂತವಾಗಿದ್ದರೆ ಸರ್ಕಾರದ ಯಾವ್ದಾದ್ರು ಸವಲತ್ತುಗಳನ್ನ ಬಳಸ್ಕೋಬೋದು, ಮನುಷ್ಯನೇ ಜೀವಂತವಾಗಿಲ್ಲ ಅಂದರೆ ಸರ್ಕಾರದ ಯಾವ ಗ್ಯಾರಂಟಿಗಳನ್ನ ತೊಗೊಂಡು ಏನು ಮಾಡೋದು ಅನ್ನೋದು ಕೂಡ ಪ್ರಶ್ನೆ ಆಗ್ತದೆ. ಮಲ್ಲಿಗೆನಗರಿ ಮೈಸೂರಿನಲ್ಲಿ ಒಂದು ತಾಯಿ ತನ್ನ ಮಗುವಿಗೆ ಆಗಿರ್ತಕ್ಕಂಥ ಕಿಡ್ನಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಕೆ ಒಂದು ಆಸ್ಪತ್ರೆಗೆ ಸೇರಿಸ್ಕೊಳ್ತಾರೆ. ಆಸ್ಪತ್ರೆಯವರು ನಿಮ್ಮ BPL ಕಾರ್ಡ್ನಲ್ಲಿ ಮಗುವಿನ ಹೆಸರನ್ನು ಅಪ್ಡೇಟ್ ಮಾಡ್ಕೊಬನ್ನಿ ಅಂತ ಹೇಳ್ತಾರೆ. ಆ ಅಮ್ಮ ಬೆಳಗ್ಗೆಯಿಂದ ಅಂದರೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂಥ ಮಗುವನ್ನು ಆಧಾರ್ ಸೇವಾ ಕೇಂದ್ರಕ್ಕೆ, ಅಂದರೆ ಮೈಸೂರು ಒಂದು ಕೇಂದ್ರ ಏನಿದೆ ಇಲ್ಲಿಗೆ ಕರ್ಕೊಂಡು ಬಂದರೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಆ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಆಗಿಲ್ಲ, ಸರ್ವರ್ ಸ್ಲೋ ಇದೆ ಅಂತೇಳಿ ತಾಯಿ ಮಗು ಇಷ್ಟೊಂದು ಕಷ್ಟದಲ್ಲಿದ್ದರೂ ಕೂಡ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಈಗ ನನ್ನೊಟ್ಟಿಗಿದ್ದಾರೆ, ಅವ್ರು ನಾನು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ ನಮಸ್ಕಾರ, ನಿಮ್ಮ ಹೆಸರೇನು, ಯಾವೂರು? ನಾನು ಮೈಸೂರು, ನಮ್ಮದು ಗಾಂಧಿನಗರ 11 ಕ್ರಾಸು. ನನ್ನ ಮಗುಗೆ ಅಡ್ಮಿಟ್ ಮಾಡಿದೆ 3 ಸಲ, ಅದೇ ಕೂಪನಲ್ಲಿ ಹೆಸರಿದ್ರೆ ಕಮ್ಮಿ ಅಂತಾರೆ, ಇಲ್ಲ ಅಂದರೆ ಹೋಗಿ ಅಮ್ಮ ಅಂತಾರೆ. ನಾನು ತೀರಾ ಬಡವಿ, ನನ್ನ ಭಿಕ್ಷೆ ಬೇಡ್ತಾ ಇದ್ದೀನಿ, ನನ್ನ ಮಗುಗೆ ಕೂಪನಲ್ಲಿ ಹೆಸರು ಕುಣಿಸ್ಕೊಡಿ ಸರ್, ಸರ್ ನೀವು ಎಲ್ಲೇ ಇದ್ರೆ ನನ್ನ ಮಗು ಕೂಪನು ಸರ್, ನಾನು ತೀರಾ ಬಿಡ್ವಿ ಸರ್, ನನ್ನ ಭಿಕ್ಷೆ ಕೊಡಿ, ನನ್ನ ಮಗುಗೆ ಭಿಕ್ಷೆ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ, ಅಷ್ಟೇ ನಿಮ್ಮ ಕೈ ಎತ್ತಿ ಮುಗಿತೀನಿ. ರಾಜ್ಯ ಸರ್ಕಾರಗಳಿರೋದು ಜನಗಳಿಗೆ ಸಹಾಯ ಮಾಡಲಿಕ್ಕೆ, ನಿಮಗೆ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ. ನನ್ನ ಮಗು ಕಿಡ್ನಿ ಇನ್ಫೆಕ್ಷನ್ನು, ಲಿವರ್ ಉತ್ಕೋತದೆ, ಹೊಟ್ಟೆಲ್ ಗಂಟೈತೆ ಸರ್, ನನ್ನ ಮಗು ಹೋದ್ರೆ ಆಸ್ಪತ್ರೆಯಲ್ಲಿ ಕೂಪನ್ ಅಲ್ಲಿ ಹೆಸರೈತೆ ಅಂತ ಕೇಳ್ತಾರೆ, ಇಲ್ಲ ಅಂದರೆ ಬಿಲ್ ಮಾಡ್ತಾರೆ. ಓ ಸರ್ ಇಲ್ಲ ಸರ್, ನಮ್ಮ ಮನೆಯೂ ಇಲ್ಲ ಸರ್, ನಾವು ತೀರಾ ಬಡವರು ಸರ್, ಗಾಂಧಿನಗರ ಸರ್ ಅಪಾರ್ಟ್ಮೆಂಟ್ ಅಲ್ಲಿ ಬಾಡಿಗೆಗಿರೋದು ನಾವು. ಎಲ್ಲ ಇದು ಮಾಡ್ತಿದ್ರಿ, ಬಟ್ ರಾಜ್ಯ ಸರ್ಕಾರ ಸಾಕಷ್ಟು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದೆ. ನಿಮ್ ಗ್ಯಾರಂಟಿ ಯೋಜನೆ ಇಂಪಾರ್ಟೆಂಟ್, ಲೈಫ್ ಗ್ಯಾರಂಟಿ ಇಂಪಾರ್ಟೆಂಟ್ ಅಂತ? ನನ್ನ ಮಗು ಇಂಪಾರ್ಟೆಂಟ್ ಸರ್, ನನ್ನ ಮಗು ಸರ್, ನನ್ನ ಜೀವ ಹೋದ್ರೆ ಪರವಾಗಿಲ್ಲ, ನನ್ನ ಮಗು ಬೇಕು ಸರ್ ನನಗೆ, ನನ್ನ ಮಗು ಬೇಕು, ಬೇಕಾದ್ರೆ ಕತ್ತೆ ಕೊಯ್ಕೊತೀನಿ ನನ್ನ ಮಗುಗೋಸ್ಕರ ಸರ್, ನನ್ನ ಮಗು ಭೂಮಿಲಿ ಇರಬೇಕು, ಅಷ್ಟಕ್ಕೋಸ್ಕರ ಕೈ ಮುಗಿತೀನಿ ಸರ್, ಬರ್ಬಿಡಿ ಸರ್, ಸರ್ವರ್ ಬಿಡಿ ಸರ್, ಸರ್ವರ್ ಬಿಡಿ, ನಿಮ್ ಕಾಲ್ ಮುಗಿತೀನಿ ಸರ್ವರ್ ಬಿಡಿ. ಸಬಿನವರೇ, ಎಷ್ಟು ದಿನದಿಂದ ಈ ತರ ಆಸ್ಪತ್ರೆಗೆ ಮತ್ತೆ ಈ ಸೆಂಟರ್ಗೆ ಅಲ್ದಾಡ್ತಿದ್ದೀರಾ ನೀವು? ಅರೆ ಆ ಸೆಂಟರ್ಗೆ ಮೇಡಮ್ ಹೇಳಿದ್ಕೆ ನಾನು ಹೋಗಿ ಫುಡ್ ಇನ್ಸ್ಪೆಕ್ಟರ್ ಹತ್ರ ನನ್ನ ಸೈನು ಸೀಲ್ ಎತ್ತಿಸ್ಕೊ ಬಂದೆ, ನಾನು ಓದಿಲ್ಲ, ಒಬ್ಬರ ಹತ್ರ ತಿಳ್ಕೊಂಡು ಮೇಡಮ್ ಕಡೆಯಿಂದ ನಾನು ಹೋಯ್ತಾ ಇದ್ದೀನಿ ಮೇಡಮ್ ಸರ್, ಫುಡ್ ಇನ್ಸ್ಪೆಕ್ಟರ್ ಸಿಕ್ಕಿಲ್ಲ ನಮಗೆ, ಈ ಸೈನು ಸೀಲು ಎಲ್ಲ ಒತ್ತಿ ನಮಗೆ ಕೊಟ್ಟರು, ಇದು ಓಪನ್ ಆಯ್ತದೆ ಹೋಗಿ ಅಂತ ಹೇಳಿದ್ರು, ಅದಕ್ಕೆ ನಾನು ಓಡಿ ಬಂದೆ. ನಾನು
ಬೆಳಗ್ಗೆ 12 ಮಗು ನನ್ನ ಜೊತೆಲೇ ಇತ್ತು. ಆಸ್ಪತ್ರೆಯಿಂದ ಕರ್ಕೊಬಂದು ನಾನು ಡಿಸ್ಚಾರ್ಜ್ ಮಾಡ್ಕೊಂಡು ನಾನು ಕರ್ಕೊಬಂದು ಇಲ್ಲಿ ಇಟ್ಕೊಂಡೆ. ಮಗಿಗೆ ಕೂಪನ್ ಇಲ್ಲವಾಗ ದುಡ್ಡು ಬಿಲ್ ಜಾಸ್ತಿ ಆಯ್ತದೆ, ನನ್ನ ಹತ್ರ ಇಲ್ಲ. ನಾನು ಚಲ್ವಂಬ ಆಸ್ಪತ್ರೆಯಲ್ಲಿ ಕೂಪನ್ ಬೇಕೇ ಬೇಕು, ಬಿ ಪಿ ಎಲ್ ಬೇಕೇ ಬೇಕು. ಈಗಲ್ಲ ಟ್ರೀಟ್ಮೆಂಟ್ ಮಾಡಲ್ಲ. ಯಾರು ಮೇಡಮ್ ಸರ್ ಮಾಡಿದ್ರು? ಲಾಸ್ಟ್ಗೆ ಇಲ್ಲಿ ಬಂದು ನಾನು ಮಗು ಕಾಸಿಲ್ಲದೆ ಸಾಲ ಮಾಡಿ ಇದೆಲ್ಲ ನಾನು ಸ್ಕ್ಯಾನಿಂಗ್ ಮಾಡಿಸ್ದೆ ಸರ್. ಸ್ಕ್ಯಾನಿಂಗ್ಗೆ 600 ರೂಪಾಯಿ ಹೇಳಿದ್ರು, 150 ರೂಪಾಯಿ ಕಮ್ಮಿ ಮಾಡಿ 4,500 ರೂಪಾಯಿ ಮಾಡಿದ್ರು ಸರ್. ಭಿಕ್ಷೆ ಎತ್ಕೊಂಡು ಮಸೀದಿಲಿ ಹೋಗಿ ಭಿಕ್ಷೆ ಬೇಡ್ಕೊಂಡು 3,110 ರೂಪಾಯಿ ಕೊಟ್ಟರು. ಅಲ್ಲಿಂದ 2,000 ರೂಪಾಯಿ ನಾನು ಅಡ್ಜಸ್ಟ್ ಮಾಡಿ ನಾನು ಕಟ್ಟೆ ಸರ್. ನಾನು ಬಡ್ಡಿ ಕಟ್ತಾ ಇದ್ದೀನಿ ಸರ್, ತೀರಾ ಬಡ್ಡಿ ಕಟ್ತಾ ಇದ್ದೀನಿ ಸರ್. ಇಲ್ಲಿ ದುಡಿಯೋದು ಮಕ್ಕಳು ನೋಡಬೇಕು. ಬಿ ಪಿ ಎಲ್ ಕಾರ್ಡ್ ರೆಡಿ ಆದರೆ ನಿಮ್ಮ ಮಗು ಹುಷಾರಾಗುತ್ತೆ ಅಂತ ಹೇಳಿದ್ರು ಸರ್. ಬಿ ಪಿ ಎಲ್ ಕಾರ್ಡಲ್ಲಿ ನನ್ನ ಮಗುಗೆ ದಾಖಲಾತಿ ಹೆಸರು ಹಾಕಿದ್ರೆ ನಾವು ಎಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳೋರೆ. ಬೆಳಗ್ಗೆಯಿಂದ ಕಾಯ್ಕೊಂಡು ಮೇಡಮ್ಗೆ ಹತ್ರ ಎಲ್ಲಾನು ನಾವು ರಿಕ್ವೆಸ್ಟ್ ಮಾಡಿದ್ರಿ, ಅಲ್ಲಿ ಸರ್ವರ್ ಸಿಕ್ಕಿಲ್ಲ. ತಪ್ಪು ಮೇಡಮ್ದಲ್ಲ, ಸರ್ವರ್ ಇವ್ರು ಕೊಟ್ಟರೆ ಸರ್ ಅವ್ರು ಮಾಡ್ತಾಯಿದ್ರು. ನಮಗೆ ಸರ್ ನನ್ನ ಮಗುಗೆ ಸರ್ವರ್ ಬಿಡಿ ಸರ್ ಅಂತ ಕೇಳ್ತಾ ಇದ್ದೀನಿ. ನಮ್ಮಂತೆ ತೀರಾ ಬಡವ್ರು ಎಷ್ಟೋ ಜನ ಇದ್ದಾರೆ, ಅವ್ರಿಗೂ ಒಂದು ನಮ್ಮಿಂದ ಒಂದು ಸಹಾಯ ಆಗಲಿ ಅಷ್ಟೇ ಕೇಳ್ಕೊಳ್ಳೋದು. ನಾವು ನಿಮ್ಗೇನು ನಮ್ಗೆ ಚಿನ್ನ ಕೊಡಿ ಬೆಳ್ಳಿ ಕೊಡಿ ಅಂತ ನಾವು ನಿಮ್ಗೆ ಕೇಳಲ್ಲ, ಅಷ್ಟೇ ಕೇಳ್ತಾರದು. ನಾವು ಟ್ರೀಟ್ಮೆಂಟು ಸಿಕ್ಕದೆ ದುಡ್ಡು ಕೊಟ್ಟು ಬಿಲ್ ಕಟ್ಟಬೇಕು, ದುಡ್ಡು ಕೊಡಬೇಕು. ನಮ್ಮ ಹತ್ರ ಇಲ್ಲ ಸರ್, ನನಗೆ ಈಗ ಬರ್ತಾರೋದು. ನಾನು ಇಲ್ಲಿಂದಲೇ ಎತ್ಕೊಂಡು ಹೋಗಿತ್ತು, ಒಂದೇ ಸಲ ಕಂತು ಬಂದಿರೋದು ನನಗೆ. ನನ್ನ ಮಗು ಲೈಫ್ ಬೇಕು ಸರ್, ನನಗೆ ಮಗು ಬೇಕು. ನನಗೆ ಆ ಗ್ಯಾರಂಟಿ ಬೇಡ ಸರ್, ನನ್ನ ಮಗು ಬೇಕು, ನನ್ನ ಮಗು ಬೇಕು ಅಷ್ಟೇ. ನಾನು ಭಿಕ್ಷೆ ಬೇಡ್ಕೋತಾರೋದು ನನ್ನ ಮಗುಗೆ, ನಾನು ಇನ್ನೇನು ಬೇಡ ನನಗೆ, ನನಗೆ ಯಾವುದು ಬೇಡ, ನನ್ನ ಮಗು ಬೇಕು. ಹಾಂ, ಇಲ್ಲೇ ಇಲ್ಲ. ಊಟ ಏನು ಮಾಡಿಲ್ಲ ನಾವು, ಊಟ ತಿಂಡಿ ಏನು ಮಾಡಿಲ್ಲ ನಾನು. ಪೇಷಂಟ್ ಬೊಣೆ ಅಂದರೆ ಇವ್ರು ನಮ್ಗೆ ಸರ್ವರ್ ಬಿಟ್ಕೊಡ್ಬೇಕು, ಇವರು ದೊಡ್ಡ ಶ್ರೀ ಇವ್ರು ಬಿಟ್ಕೊಡ್ಬೇಕು, ಸರ್ಕಾರ ಬಿಟ್ಕೊಡ್ಬೇಕು ನಮಗೆ. ಅವ್ರು ಬಿಟ್ಟರೆ ನಮಗೆ ಎಲ್ಲನೂ ಅನುಕೂಲ, ನಮಗೆ ಮಾಡ್ಕೊಡ್ಬೇಕು. ನಮ್ಮಂತೆ ಬಡವ್ರು ಮಾಡ್ಕೊಳ್ಳೇಬೇಕು. ಇವರು ಲೆಟ್ರ್ ಕೊಟ್ಟಿದ್ದಾರೆ ನಿಮಗೆ, ಫುಡ್ ಇಲಾಖೆಯವರು ಲೆಟ್ರ್ ಕೊಟ್ಟು ಇದನ್ನು ಅಪ್ಡೇಟ್ ಮಾಡಿ ಅಂತಾರೆ. ಇಲ್ಲಿಗೆ ಬಂದರೆ ಸರ್ವರ್ ಬಿಸಿ ಅಂತಾರೆ. ಹಾಗಾದ್ರೆ ನೀವು ಯಾರು ಮಾತು ನಂಬೋದು? 10 ಗಂಟೆಗೆ ಬಿಡ್ತೀವಿ ಅಂತ ಅಂದರು ತಾಲೂಕು ಆಫೀಸಲ್ಲಿ. ಬಂದು 10 ಗಂಟೆಗೆ ನೋಡಿದ್ರೆ 10 ಗಂಟೆಗೆ ಇದಿಲ್ಲ, ಸರ್ವರ್ ಬಿಟ್ಟಿಲ್ಲ. ಅವು ಬಿಟ್ಟಿತ್ತು 1 ಗಂಟೆ. 1 ಗಂಟೆಯಿಂದ ಇಷ್ಟು 12 ಗಂಟೆಯಿಂದ ನಾವು ಇಷ್ಟೊತ್ತು ಗಂಟೆ ಕಾದ್ರೆ ನಮ್ಗೆ ಊಟ ಇಲ್ಲಾಂದರೆ ನಮಗಿನ್ನೇನು ಸರ್? ನನಗೆ ಊಟ ಇಲ್ಲಾಂದ್ರೆ ಪರವಾಗಿಲ್ಲ ಸರ್, ನಾನು ಸತ್ತರೇನು ಪರವಾಗಿಲ್ಲ, ನನ್ನ ಮಗುಗೆ ನಾನು ಕಾಪಾಡು. ನಾಳೆ ದಿವಸ ಇದು ಚಿಕ್ಕದು ಮಗು ಸರ್, ಈ ಮಗು ಚಿಕ್ಕದು, ಈ ಮಗು ನಮಗೆ ಬೇಕು ನನಗೆ, ನನ್ನ ಮಗು ನನಗೆ ಬೇಕು, ಈ ನನ್ನ ಮಗು ಈ ಬೇಕು ನನಗೆ, ನನಗೆ ಬೇಕು ಸರ್. ಬೇಕಾದ್ರೆ ನಿಮ್ಮ ಕಾಲು ಬಿತ್ಕೋತೀನಿ ಸರ್. ಸರ್ ಕಾಯ 5 ವರ್ಷದಿಂದನು ನನ್ನ ಮಗುಗಿದೆ ಸರ್, ನಾನು ಅಷ್ಟೇ ನಿಮ್ಮ ಕೈ ಬೋ ಹಿಡ್ಕೋತೀನಿ. ಸಮಸ್ಯೆ ಹೇಳ್ತಿರಲ್ವಾ, ನಿಮ್ಮ ಕ್ಷೇತ್ರದಲ್ಲಿ ತನ್ವೀರ್ ಸೇಠ್ MLA ಅವರು ಇದ್ದಾರೆ, ಅವ್ರು ಯಾರು ಏನು ಸಹಾಯ ಮಾಡಲ್ಲ ಮಗುಗೆ? ಸಹಾಯ ಮಾಡಲ್ಲ ಸರ್, ಇದೇನೇ ತನ್ವೀರ್ ಸೇಠ್ ಹತ್ರನು ನಾವು ಕಾಲು ಮುಗ್ದು ಮನೆಗಳಿಲ್ಲ ಅಂತ. ನಮ್ಮ ಅಕ್ಕ ನಾವು ಎಲ್ಲ ಕಾಲು ಮುಗಿದ್ರೆ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ. ಆಮೇಲೆ ಆ ಗೋಡೆ ಬಿದ್ದು ನಮ್ಮ ಅಕ್ಕ ತೀರೋದ್ರು, ನಮಗೂ ಮನೆ ಇಲ್ಲ. ನಮ್ಮ ಸ್ವಂತ ಅಕ್ಕ ನಮಗೆ ಮನೆ ಕೊಟ್ಟಿಲ್ಲ, ನಾವು ತನ್ವೀರ್ ಸೇಠ್ಗೂ ಕಾಲು ಮುಗ್ದು ನಾವು ಸರ್. ದೇವ್ರ ಅಣ್ಣೇನು ನನ್ನ ಅಣ್ಣೇನು ಕಾಲು ಮುಗಿದ್ರೇನು ನಮಗೆ ಮನೆ ಕೊಟ್ಟಿಲ್ಲ. ನಮಗೆ ಮನೆ ಇರೋಕ್ಕೆ ಮನೇನೂ ಇಲ್ಲ, ನಮಗೆ ಏನಿಲ್ಲ, ದುಡಿಮೆ ಇಲ್ಲ. ಇವಾಗ ಮಗುಗೋಸ್ಕರ ನಾನು ರಜಾ ಹಾಕಿದ್ದೀನಿ. ಒಂದಪ್ಪ ಸರ್ಕು ಹೋಟ್ಲ್ ಕೆಲ್ಸಕ್ಕೆ ಹೋಗಿ ಒಂದಪ್ಪದ್ದು ದುಡಿದ್ರೆ ಉಂಟು ನನಗೆ ಸರ್. ಇಲ್ಲಾದ್ರೆ ಇಲ್ಲ, ಮನೆ ಬಾಡಿಗೆ 10ನೇ ತಾರೀಕು ಬಂದರೆ ಬಾಡಿಗೆ ಕಟ್ಟಬೇಕು 2,500 ರೂಪಾಯಿ. ಮಗುಗೆ ಟ್ರೀಟ್ಮೆಂಟ್ ನೋಡ್ಕೋಬೇಕು ನಾನು. ಇವತ್ತು ನನ್ನ ಕೆಲ್ಸಕ್ಕೆ ಹೋಗಿಲ್ಲ, ನನ್ನ ಮಗುಗೆ 1 ತಿಂಗಳು ಸಾಲದರ ಹತ್ರ ನಾನು ಬೋಯಿಸ್ಕೊತಾ ಇದ್ದೀನಿ ಸರ್. ಇವಾಗ ಲೆಕ್ಕ ಹಾಕಿ ಮಗುಗೆ ಏನು ಮಾತ್ರೆಗೆ ಟೀ ಕಾಫಿಗನ ಬೇಕೇ ಬೇಕಲ್ವ ಸರ್, 100 ರೂಪಾಯಿ ಕಳೀತದೆ. ಬೇಕಾಗಿರೋ ಮಗು ಇಲ್ಲಿ ಕೂತಿದೆ, ಈಗ ತುಂಬಾ ನೋವು ಅನುಭವಿಸ್ಕೊಂಡು ಇದು ತಪ್ಪಬೇಕು ಅಂತ ನನಗೆ ಕೇಳೋದು. ಅದು ತಪ್ಪು ಸರ್, ಆಸ್ಪತ್ರೆಯಲ್ಲಿ ಇರೋ ಮಗುಗೆ ನೋವು ತಿನ್ನೋ ಮಗುಗೆ ನಾನು ಡಿಸ್ಚಾರ್ಜ್ ಮಾಡ್ಕೊ ಕರ್ಕೊಬಂದಿದ್ದೀನಿ. ನನಗೆ ಸರ್ವರ್ ಬಿಟ್ಟಿದ್ದು ನೋವು, ಇದು ತಪ್ಪು, ಇದು ಮಾಡ್ತಾರೋ ಸರ್ವರ್ ಕೊಳ್ಳೇಬೇಕು ಸರ್ವರ್ ನಮ್ಮತ್ತೆ ಬಡವ್ರು ಕೊಳ್ಳೇಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಲ್ಲಿಗೆ ನಗರಿ ಮೈಸೂರಿನ ತಾಯಿ ಮಗುವಿನ ಒಂದು ರೀತಿಯ ನರಕ ರೋಧನೆ. ಬಿ ಪಿ ಎಲ್ ಕಾರ್ಡ್ನಲ್ಲಿ ತನ್ನ ಮಗುವಿನ ಹೆಸರನ್ನ ಸೇರಿಸ್ತಕ್ಕಂಥ ಸಂದರ್ಭದಲ್ಲಿ ಮಗುವಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದೆ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಕ್ಕಂಥ ಮಗುವನ್ನು ಗ್ರಾಮವನ್ನು ಕೇಂದ್ರಕ್ಕೆ ಕರ್ಕೊಂಡು ಬಂದು ಆ ಮಗುವಿನ ಹೆಸರನ್ನು ಆಹಾರ ಇಲಾಖೆಯ ಒಂದು ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಇಡೀ ದಿನ ಕಾಯ್ತಾ ಇದ್ದಾರೆ. ಕಳೆದ 4-5 ತಿಂಗಳಿನಿಂದ ಇದೇ ಸಮಸ್ಯೆ ಎದುರಾಗಿದೆ. ಸಾಕಷ್ಟು ಜನ ನೀವು ನೋಡ್ತಾ ಇರ್ಬೋದು,
ನನ್ನ ಎಡಭಾಗದಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ರೀತಿಯ ತರಾವರಿ ಸಮಸ್ಯೆಗಳನ್ನು ಹೊತ್ಕೊಂಡು ಗ್ರಾಮವನ್ ಸೆಂಟರ್ಗೆ ಬರ್ತಾ ಇದ್ದಾರೆ. ಆದರೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಕೂಡ ಯಾವುದೇ ರೀತಿಯ ಈ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇಲ್ಲ, ಜೊತೆಗೆ ಸರ್ವರ್ ಬ್ಯುಸಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೊಂದು ಜನರುಗಳಿಗೆ ಸಮಸ್ಯೆ ಇದ್ದರೂ ಕೂಡ ಆಹಾರ ಇಲಾಖೆಯ ಅಧಿಕಾರಿಗಳು ಮತ್ತು ಆಹಾರ ಇಲಾಖೆಗಾಗಿ ಅಪ್ಡೇಟ್ ಮಾಡಿರ್ತಕ್ಕಂಥ ಸಾಫ್ಟ್ವೇರ್ ಕೆಲಸ ಮಾಡಲಿಲ್ಲ ಅಂದರೆ ಅದರ ಉಪಯೋಗ ಯಾರಿಗೆ ಸಲ್ಲುತ್ತೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆಯಾಗಿದೆ. ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳು, ಗರ್ಭಿಣಿಯರು, ಮಕ್ಕಳು, ಯುವಕರ ಬಗ್ಗೆ ಸಾಕಷ್ಟು ಮಾತನಾಡ್ತೀರಾ, ಆದರೆ ನಿಮ್ಮ ತವರು ಜಿಲ್ಲೆಯಲ್ಲಿ ಇಷ್ಟೊಂದು ಗಂಭೀರ ಪರಿಸ್ಥಿತಿ ಇದೆ. ಒಂದು ಮಗು ತನ್ನ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದೆ, ಆ ತಾಯಿಗೆ ಆ ಮಗುವಿನ ಪ್ರಾಣ ಇಂಪಾರ್ಟೆಂಟ್ ಆಗಿದೆ, ನಿಮ್ಮ ಗ್ಯಾರಂಟಿಗಳನ್ನ ನೀವೇ ಮಡಿಕೊಳ್ಳಿ, ನನ್ನ ಮಗುವಿನ ಪ್ರಾಣದ ಗ್ಯಾರಂಟಿಯನ್ನು ಕೊಡಿ ಅಂತೇಳಿ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು, ಆಹಾರ ಇಲಾಖೆಯ ಸಾಫ್ಟ್ವೇರ್ ಏನಿದೆ, ಬಿ ಪಿ ಎಲ್ ಕಾರ್ಡ್ ಅಪ್ಡೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಜನರುಗಳಿಗೆ ಆಗ್ತಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.